ಡಿಕೆ ಶಿವಕುಮಾರ್ ಅವರು ನಿನ್ನೆ ಕೊಟ್ಟಂತ ಹೇಳಿಕೆಯನ್ನ ಮಧ್ಯಾನ ಸ್ಟ್ಯಾಂಡ್ ಬೈ ಆಗಿದ್ರು ಈಗಲೂ ಮತ್ತೆ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಿನ್ನೆ ಮೊದಲ ಹೇಳಿಕೆಯನ್ನ ಸಂಜೆ ಅಷ್ಟೊತ್ತಿಗೆ ಸಮರ್ಥನೆಯನ್ನ ಮಾಡ್ಕೊಂಡ್ರು ಇವತ್ತು ಮಧ್ಯಾನಕ್ಕೆ ಮತ್ತೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಬೆಂಗಳೂರು ಬಳಿಕ ಕೊಪ್ಪಳದಲ್ಲೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ ನನಗೆ ಯಾರ ಸಪೋರ್ಟ್ ಕೂಡ ಬೇಕಾಗಿಲ್ಲ ನನ್ನ ಹೇಳಿಕೆಯನ್ನ ಈಗಲೂ ಸಮರ್ಥಿಸಿಕೊಳ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬಿಜೆಪಿಯ ಭ್ರಷ್ಟಾಚಾರ ಬಯಲಿಗೆಳೆದ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಪ್ರಕರಣ ನಡೆದಿದೆ ಇದು ವಿಷಯ ಡೈವರ್ಟ್ ಮಾಡಲು ಬಿಜೆಪಿ ಆಡಿದಂತ ನಾಟಕ ಇದು ಕೊಪ್ಪಳದಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಈ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಒಂದು ಬಾಂಬ್ ಬ್ಲಾಸ್ಟ್ ಅನ್ನ ನಾಟಕ ಅನ್ನುವ ಮಟ್ಟಕ್ಕೆ ಹೇಳಿಕೆಯನ್ನ ಕೊಡುವ ಪರಿಸ್ಥಿತಿ ಈಗ ಬಂತ ಡಿಕೆ ಶಿವಕುಮಾರ್ ಅವರಿಗೆ ನಾನು ನಾವೇನು ಈ ಬ್ಲಾಸ್ಟ್ ಆಗಿದ್ದು ಕುಕ್ಕರ್ ಬ್ಲಾಸ್ಟ್ ನಾನೇ ನಿಲ್ಲಿಸುವಂತಲ್ಲ ಪೊಲಿಟಿಕಲಿ ಹೌ ದೇ ಆರ್ ಮಿಸ್ಯೂಸಿಂಗ್ ಅಂತ ಈಗ ಆಯ್ತಪ್ಪ ಮಂಗಳೂರು ಶಿವಮೊಗ್ಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 10 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅದು ಪ್ರಾಸ್ಪರಿಟಿ ಆಗ್ಬೇಕು ತಾನೆ ಮಂಗಳೂರು ಉಡುಪಿ ಶಿವಮೊಗ್ಗ ಯಾರು ಜನ ವಿಶ್ವಾಸದಿಂದ ಮತ ಹಾಕಿದ್ದಾರೆ ಅವ್ರಿಗೆಲ್ಲ ಇವತ್ತು ರಾಜಕಾರಣ ಮಾಡಿಕೊಂಡು ಅವ್ರಿಗೆಲ್ಲ ದ್ರೋಹ ಬಗ್ಗಿತಾ ಇದ್ದಾರೆ ನಾನು ಹೇಳ್ತೇನೆ ನಾನು ಯಾವ ಕಂಟೆಸ್ಟಲ್ಲಿ ಹಿಡಿದೀನಿ ಅಂತಂದರೆ ಇದು ಇಂಥ ಸಂದರ್ಭದಲ್ಲಿ ಶಾಂತಿಗೋಸ್ಕರ ನಮ್ಮ ಪಾರ್ಟಿ ಯಾವಾಗಲೂ ಕೂಡ ನಮ್ಮ ಬದ್ಧತೆನೇ ಬೇರೆ ಇಲ್ಲಿ ಜಂಪ್ ಆಗಲಿ ಚರ್ಚೆ ಆಗಲಿ ನನ್ನ ಚರ್ಚೆ ಆಗೋದನ್ನ ನಾನು ಬೇಡ ಅಂತಲ್ಲ ನನಗೆ ಯಾರ ಸಮರ್ಥನೆಯೂ ಬೇಕಾಗಿಲ್ಲ ನನ್ನ ಸ್ಟ್ಯಾಂಡು ನನ್ನ ಮಾಹಿತಿ ಪಕ್ಕ ಇದೆ ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಬಿಜೆಪಿಯವರು ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ರು ಡಿವೇಟ್ ಮಾಡಿದ್ರು ಅಂತ ಹೇಳಿದ್ದೇನೆ ಅನೇಕ ಇಂಥ ಒಂದೇ ಅಲ್ಲ ಬೇಕಾದಷ್ಟು ಘಟ್ಟಗಳನ್ನ ಮುಚ್ಚಿದ್ದಾರೆ ಅವುಗಳನ್ನ ಮುಚ್ಚಿಕೊಳ್ಳೋಕೋಸ್ಕರ ಬ್ಲಾಸ್ಟ್ ಮಾಡ್ತಾರ ಈಗ ಶಾರಿಕ್ ಅನ್ನೋನಿಗೆ ಹೇಳಿಸಿಬಿಟ್ಟು ನಾಟಕವನ್ನ ಮಾಡಿದ್ರ ಈ ಶಾರಿಕ್ ಅನ್ನೋನು ಯಾರು ಏನು ಅಂತ ಡಿಕೆ ಶಿವಕುಮಾರ್ ಅವರ ಹಿನ್ನೆಲೆಯನ್ನ ತಿಳ್ಕೊಂಡಿದ್ರ ಅಥವಾ ತಿಳ್ಕೊಂಡಿಲ್ವಾ ಫಸ್ಟ್ ಟೈಮ್ ಅಲ್ಲ ಅವನು 2019ರಿಂದಲೂ ಇದ್ದಂಥವನು ರಾಷ್ಟ್ರಧ್ವಜವನ್ನು ಸುಟ್ಟು ಅದರ ವಿಡಿಯೋ ಮಾಡಿ ಖುಷಿ ಪಡುವಂಥ ವ್ಯಕ್ತಿ ಅವನು ನದಿ ತಟದಲ್ಲಿ ಶಿವಮೊಗ್ಗದಲ್ಲಿ ಬಾಂಬ್ ಬ್ಲಾಸ್ಟನ್ನು ಪ್ರಾಕ್ಟೀಸ್ ಮಾಡಿದಂಥವನು ಅವನು ಅವನು ಮೋಸ್ಟ್ ವಾಂಟೆಡ್ ಇದ್ದ ಹುಡುಕ್ತಾ ಇದ್ರು ಅವನನ್ನು ಇಬ್ಬರನ್ನ ಹಿಡಿದಿದ್ರು ಒಬ್ಬನ ತಪ್ಪಿಸ್ಕೊಂಡು ಹೋಗಿದ್ದ ಅವನೇ ಶಾರಿಕ್ ಅವನ ಹಿನ್ನೆಲೆ ಗೊತ್ತಿದ್ದಾಗಲೂ ಸಹ ಇದೊಂದು ನಾಟಕ ಯಾವುದೋ ಒಂದು ಡೈವರ್ಟ್ ಮಾಡೋಕ್ಕೆ ಇದನ್ನು ಮಾಡ್ತಾ ಇದ್ದಾನೆ ಬಾಂಬ್ ಬ್ಲಾಸ್ಟನ್ನು ಈ ಮಟ್ಟಕ್ಕೆ ರಾಜಕೀಯವಾಗಿ ನೀವು ಎಳ್ಕೊಂಡು ತರ್ತಾ ಇದ್ದಿರಲಿಲ್ಲ ನಿಮಗಿರುವಂಥ ಮಾಹಿತಿ ಏನು ನಾಟಕನ ಯಾರು ನಾಟಕ ಮಾಡಿಸಿದ್ರು ಎಲ್ಲಿಂದ ನಾಟಕ ಮಾಡಿಸಿದ್ರು ಯಾರ ಮೂಲಕವಾಗಿ ನಾಟಕ ಮಾಡಿಸಿದ್ರು ಬಹಿರಂಗ ಪಡಿಸಬೇಕು ರಾಜ್ಯದ ಜನರ ಮುಂದೆ ನಾಟಕ ಅನ್ನೋದಾದರೆ ಡಿ ಕೆ ಶಿ ಉಗ್ರ ಓಲೈಕೆ ಹೇಳಿಕೆಗೆ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಅಕ್ರಮ ಓಟ್ ಮಾಡಿಸುವ ಪ್ರವೃತ್ತಿ ಕಾಂಗ್ರೆಸ್ ಪಕ್ಷದ್ದು ಮಂಗಳೂರು ಸ್ಫೋಟ ಕೇಸ್ ತನಿಖೆ ಆಗಿದೆ ಅರೆಸ್ಟ್ ಆಗಿದೆ ಮಂಗಳೂರಿನಲ್ಲಿ ಸ್ಫೋಟ ಮಾಡೋ ಉದ್ದೇಶ ಸ್ಪಷ್ಟವಾಗಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಒಬ್ಬರು ಟೆರರಿಸ್ಟ್ ಬಗ್ಗೆ ಅನುಕಂಪದ ಮಾತನಾಡ್ತಾರೆ ಪಾಪ ಅವನೇನೋ ಸ್ಪೆಷಲ್ ಕುಕ್ಕರ್ನಲ್ಲಿ ಇಟ್ಕೊಂಡು ಹೋಗಿದ್ದ ಮಂಗಳೂರಿನಲ್ಲಿ ಅದು ಸ್ಫೋಟ ಆಯಿತು ಅಂತ ನಾನು ಪ್ರೆಷರ್ ಕುಕ್ಕರ್ನಲ್ಲಿ ಅಕ್ಕಿ ಬೇಯಿಸೋದು ಕೇಳಿದ್ದೆಪ್ಪ ನಾನು ಬಾಂಬ್ ಬೇಯಿಸೋದೆಲ್ಲೂ ಕೇಳಿರಲಿಲ್ಲ ಎಲ್ಲಾದರೂ ನಾವೆಲ್ಲ ನಮ್ಮ ತಾಯಂದರು ಪ್ರೆಷರ್ ಕುಕ್ಕರಲ್ಲಿ ಇಲ್ಲೆಲ್ಲ ಕೂತಿದ್ದಾರೆ ಅಕ್ಕಿ ಬೇಯಿಸ್ತಿರಲ್ಲಮ್ಮ ನೀವು ಏನು ಬಾಂಬ್ ಬೇಯಿಸ್ತೀರಾ ಅಕ್ಕಿ ಬೇಯಿಸಿ ಅನ್ನವನ್ನು ಕೊಡುವಂಥದ್ದು ಪ್ರೆಷರ್ ಕುಕ್ಕರಲ್ಲಿ ಇವರು ಬಾಂಬ್ ಪದಾರ್ಥಗಳನ್ನ ಇಟ್ಕೊಂಡು ಬೇಯಿಸೋಕ್ಕೆ ಹೋದವ್ರನ್ನ ಕಾಂಗ್ರೆಸ್ನವ್ರು ಬೆಂಬಲ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ನಿಮ್ಗೆ ಗೊತ್ತಿದೆಯಾ ಈ ಟೆರರಿಸ್ಟನ್ನು ಬೆಂಬಲಿಸುವಂಥ ಪಕ್ಷಕ್ಕೆ ನಾಯಕರಿಗೆ ಅವರ ಸ್ಥಳ ಯಾವುದು ಅನ್ನೋದು ಗೊತ್ತಾ ಆದ್ದರಿಂದ ಆ ಸ್ಥಳ ಒಬ್ಬನಂತೂ ಜೈಲಿಗೆ ಹೋಗ್ತಾನೆ ಇವರು ಕೂಡ ಇಂಥದ್ದೇ ಬೆಂಬಲವನ್ನು ಮಾಡಿಕೊಂಡು ಮುಂದುವರೆದರೆ ಈ ದೇಶದ್ರೋಹವನ್ನು ಕೆಲಸ ಮಾಡಿದರೆ ಈ ದೇಶದ ಜನ ಈ ದೇಶದ ಕಾನೂನು ಅವರನ್ನು ಕ್ಷಮ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ ಎಚ್ಚರಿಕೆಯಿಂದ ಮಾತನಾಡಿ ದೇಶದ ಬಗ್ಗೆ ದೇಶದ ಸುರಕ್ಷತೆ ಬಗ್ಗೆ ಹಗುರವಾಗಿ ಮಾತನಾಡೋದು ನಮ್ಮ BJP ಸಹಿಸೋಕ್ಕೆ ಸಾಧ್ಯ ಇಲ್ಲ ನಮ್ಮದೊಂದು ದೇಶಭಕ್ತಿಯ ಪಾರ್ಟಿ ದೇಶ ಮೊದಲು ಅನ್ನುವಂಥ ನಮ್ಮ ಪಾರ್ಟಿ ಇಂಥ ಮಾತುಗಳಿಗೆ
ಇವತ್ತು ಜನ ಜಾಗೃತ ಆಗಿದ್ದಾರೆ. ಯಾವುದಾದ್ರೂ ಒಂದು ಟೆರರಿಸ್ಟ್ ಆಕ್ಟ್ ಆದ್ರೆ ಅದ್ರ ಬಗ್ಗೆ ಮಾತಾಡಲೇಬೇಕು, ಅದ್ರ ಬಗ್ಗೆ ವರದಿನೇ ಮಾಡಬೇಕು, ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಏನ್ ಹೇಳ್ತಾರ? ಅದರಿಂದ ಇವತ್ತು ಒಂದು ಪ್ರಶ್ನೆ ಕೇಳಿದ್ರು, ಕಾಂಗ್ರೆಸ್ಸಿನ ನೀತಿನ ಅಂತ ನಂಬ. ಯಾವಾಗ ಯಾವಾಗ ಟೆರರಿಸ್ಟ್ ಆಕ್ಟ್ ಆಗುತ್ತೆ ಅವ್ರ ಪರ ಸಾಮಾನ್ಯ ತೋರಿಸುವಂತದ್ದು ಹಲವಾರು ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ. ಇದು ಕಾಂಗ್ರೆಸ್ ನೀತಿ. ಅದಕ್ಕೆ ನಾನು ಖರ್ಗೆ ಹೋಗ್ತೀನಿ, ಸೋನಿಯಾ ಗಾಂಧಿ ರಾಹುಲ್ ಪ್ರಶ್ನೆ ಕೇಳ್ತೇನೆ, ನಿಮ್ಮ ನೀತಿ ಏನು? ಟೆರರಿಸ್ಟ್ ಪರವಾಗಿದ್ದೀರೋ ಅಥವಾ ದೇಶದ ಪರವಾಗಿದ್ದೀರೋ ಸ್ಪಷ್ಟನೆ ಮಾಡ್ರಿ. ಒಂದ್ಸತಿ ಜನ ತೀರ್ಮಾನ ಮಾಡ್ತಾರೆ. ಈ ತರ ಬೇರೆ ಯಾವ ದೇಶದಲ್ಲೂ ನಡೆಯಲ್ಲ. ಒಂದು ದೇಶದ ಬಗ್ಗೆ ಕಳಕಳಿ ಇರುವಂತಹ ರಾಷ್ಟ್ರೀಯ ಪಕ್ಷ ಮಾಡುವಂತ ಕೆಲಸ ಅಲ್ಲ. ಕಾಂಗ್ರೆಸ್ನವ್ರಿಗೆ ಅಧಿಕಾರ ಕಳ್ಕೊಂಡು ಹತಾಶರಾಗಿ ಇಂತಹ ದೇಶದ ಭದ್ರತೆ ವಿಚಾರದಲ್ಲಿಯೂ ಕೂಡ ರಾಜಕಾರಣವನ್ನು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ತಲೆ ತಿರುಗಿ ಮಾತಾಡ್ತಾರೆ, ಅವ್ರೇನು ಮಾತಾಡ್ತಾರೆ ಅದನ್ನು ತಿರುಗು ಮಾಡ ಆಗ್ತಾ ಇದೆ ಅನ್ನೋ ಕಲ್ಪನೆನೂ ಅವ್ರಿಗಿಲ್ಲ. ಯಾರ ಪರವಾಗಿ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನುವಂಥ ಪ್ರಶ್ನೆ ಇಲ್ಲದೇ ಮಾತಾಡೋದನ್ನು ಖಂಡಿಸ್ತೇನೆ. ಇವತ್ತು ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ಘಟನೆಗಳನ್ನ ಭಯೋತ್ಪಾದನೆ ಅಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಶಾಕೀರ್ ಅನ್ನತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ಮತ್ತು ಆ ನಡೆದಿರತಕ್ಕಂಥ ದುರಂತ, ಪೊಲೀಸರು ತನಿಖೆ ಆಧಾರದಲ್ಲಿ ಭಯೋತ್ಪಾದನೆ ಅಂತ ಹೇಳಿದ್ರೆ ಅದೇ ಪೊಲೀಸರ ಕಾರ್ಯವನ್ನ ಪ್ರಶ್ನೆ ಮಾಡತಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಕೈ ಹಾಕಿದೆ. ಹೇಳಿದ್ರೆ ಹೇಗೆ ಹಿಂದಿನಿಂದ ಕಾಂಗ್ರೆಸ್ ಭಯೋತ್ಪಾದನೆಗೆ ಪ್ರೇರಣೆ ಆಗಿತ್ತು, ಇವತ್ತು ಕಾಂಗ್ರೆಸ್ ಪ್ರೇರಣೆಯಲ್ಲಿದೆ, ಭಯೋತ್ಪಾದಕರ ಪರವಾಗಿದೆ, ರಾಷ್ಟ್ರ ವಿರೋಧಿ ಕೃತ್ಯಕ್ಕೂ ಸಹ ಕಾಂಗ್ರೆಸ್ ಸಹಕಾರವನ್ನು ಕೊಡ್ತದೆ. ಯಾವ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೆಲಸ ಮಾಡಿರತಕ್ಕಂಥ ಕಾಂಗ್ರೆಸ್ ಇವತ್ತು ರಾಷ್ಟ್ರ ವಿರೋಧಿ ಕೃತ್ಯದಲ್ಲೂ ತೊಡಗಿದೆ ಅನ್ನೋದು ಇದು ಸತ್ಯ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಚಾಳಿಯನ್ನ ಇಟ್ಕೊಂಡು ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಸುವಂತದ್ದು. ಈಗಾಗಲೇ ಕುಕ್ಕರ್ ಬ್ಲಾಸ್ಟ್ ಏನಿದೆ ಈಗಾಗಲೇ ತನಿಖೆ ಆಗಿದೆ. ಅವನೊಬ್ಬ ದೊಡ್ಡ ಭಯೋತ್ಪಾದಕ.